ಲೇಖಕರು ಹೌದು, ಹೆಚ್ಚು ಕಡಿಮೆ ಕವಿಗಳು ಹೌದು. ಒಮ್ಮೆ ಜವಾಹರ್ಲಾಲ್ ನೆಹರೂರವರನ್ನು ಅವ್ರು ಭೇಟಿಯಾದಾಗ ಅವರನ್ನು ಮಾತು ಹೇಳಿದರು, ದೀರ್ಘಕಾಲದ ನಂತರ ಗಾಂಧೀಜಿಯವರ ಮೇಲೆ, ಗಾಂಧೀಜಿಯವರಿಂದ ನನ್ನ ಮೇಲೆ ಏನು ಪ್ರಭಾವ ಆಗಿತ್ತು ಅದರ ನಂತರ ನನ್ನ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದವರು ನೀವು ಅಂತ ಹೇಳಿದ್ರು. ನೀವು ಅಂತ ನಾರ್ಮನ್ ಕಜಿನ್ಸು ಒಂದು ಮಾತನ್ನು ಹೇಳ್ತಾರೆ, ಅಷ್ಟರೊಳಗೆ ಮಧುಬಾವಿಯವರು ಹೇಳಿದ್ದೆಲ್ಲ ಬಂದು ಹೋಯಿತು ಅಂತ ನಾನು ಭಾವಿಸ್ಕೊಂಡು ಬಿಡ್ತೇನೆ. ಓನ್ಲಿ ಒನ್ ಸೆಂಟೆನ್ಸ್. ಆ್ಯನ್ ಇನ್ಸ್ಟಿಟ್ಯೂಷನ್, ಅ ಟ್ರಸ್ಟ್, ಆ್ಯನ್ ಅಸೋಸಿಯೇಷನ್ ಕೆನಾಟ್ ಬಿ ಬಿಲ್ಟ್ ವಿದ್ ಇನ್ ದ ವಿಂಕ್ ಆಫ್ ಎನ್ ಐ, ಕೆನಾಟ್ ಬಿ ಬಿಲ್ಟ್ ವಿದ್ ಇನ್ ದ ವಿಂಕ್ ಆಫ್ ಎನ್ ಐ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಒಂದು ಸಂಸ್ಥೆಯನ್ನು ಕಟ್ಟುವುದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಅವರೇ ಕಾರಣಗಳನ್ನು ಹೇಳ್ತಾರೆ ಯಾಕಂತ. ಈ ಸಂಸ್ಥೆಗಳನ್ನು ಕಟ್ಟುವಾಗ ಹಿಂದೆ ಕಷ್ಟ ಇರುತ್ತೆ, ಕಷ್ಟಗಳಿರ್ತವೆ. ಆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ನಿಮಗಿರಬೇಕು. ಒಂದು ಹಣಕಾಸಿನ ತೊಂದರೆಗಳಿರ್ತಾವ, ಬೇಡಲಿಕ್ಕೆ ಮನಸ್ಸು ಒಮ್ಮೊಮ್ಮೆ ಹಿಂದ್ಮುಂದೆ ನೋಡ್ತಿರ್ತದೆ, ಅದನ್ನು ಸಹಿಸ್ಕೋಬೇಕು. ನೋವನ್ನು ಆ ನೋವನ್ನು ಸಹಿಸ್ಕೋಬೇಕು. ವಿಫಲರಾದರೆ ಜೀವನಾದ್ಯಂತ ಮರುಗಬೇಕು. ನೋಡ್ರ ಹೇಳಿದ ಮಾತುಗಳು, ವಿಫಲರಾದರೆ ಜೀವನಾದ್ಯಂತ ಮರುಗಬೇಕು. ಯಾರಾದರೂ ಅಸಹಕಾರ ಮಾಡಿದರೆ ವಿನಾಕಾರಣ ಅವರ ಜೊತೆಯಲ್ಲಿ ನಾವು ವೈರತ್ವವನ್ನು ಕಟ್ಕೋಬೇಕು. ಇವೆಲ್ಲ ಒಂದು ಸಂಸ್ಥೆಯನ್ನು ಕಟ್ಟುವುದರ ಹಿಂದಿದ್ದಾವೆ. ಇವೆಲ್ಲ ಶಕ್ತಿ ಇದ್ದರೆ ಮಾತ್ರ ನೀವು ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಹೋಗ್ರಿ, ಇಲ್ಲಿಕ್ಕಂದ್ರೆ ಬೇಡ ಅಂತ. ನಮ್ಮ ಹಿರಿಯರು ಇಂಥವುಗಳನ್ನು ಎಷ್ಟು ಅನುಭವಿಸಿದರು ನಿಮಗೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅವ್ರು ಏನು ಮಾಡಲಿಲ್ಲ ಅಂತಂದರೆ ತಮ್ಮ ಛಲವನ್ನು ಬಿಡಲಿಲ್ಲ, ಛಲವನ್ನು ಬಿಡಲಿಲ್ಲ, ಕಟ್ಟಿದ್ರು. ಮಧುಮಾವಿ ಸರ್ ಎಲ್ಲ ಹೇಳಿದರು, ಒಂದೇ ಒಂದು ಮಾತನ್ನು ನೆನಪಿಗೆ ತಂದು ಕೊಟ್ಟಿನಿ ನಾನು. ಕುಲಪತಿಗಳು ಒಂದು ಮಾತನ್ನು ಹೇಳಿದರು, ಇಲ್ಲಿ ಪ್ರಿನ್ಸಿಪಲ್ ಭೂಷಣ್ ಅವರು ಇದ್ದರು ಅಂತ. ಪ್ರಿನ್ಸಿಪಲ್ ಭೂಷಣ್ ಅವರು ವಿಜಯ ಕಾಲೇಜ್ನಲ್ಲಿ ಇದ್ದರು ಅಂತ. ಅವರು ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಆಂಗ್ಲ ಪ್ರೊಫೆಸರ್, ದಯವಿಟ್ಟು ನೆನಪಿನಾಗ ಇಟ್ಕೊಳ್ಳಿ. ಯೂನಿವರ್ಸಿಟಿ ಆಫ್ ಪ್ಯಾರಿಸ್ದೊಳಗೆ ಆಂಗ್ಲ ಪ್ರೊಫೆಸರ್ ಅವರು. ಎಂಥ ಆಶ್ಚರ್ಯಕರ ಸುದ್ದಿ ಹೇಳ್ತೇನೆ ಅಂದರೆ, ಅವರ ಹಾಕ್ ಓವರ್ ಹೆರೋನ್ ಇಂದಿಗೂ ಕೂಡ ಪ್ಯಾರಿಸ್ದಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಉಳಿದಿದೆ, ಉಳಿದಿದೆ. ಇದಕ್ಕಿಂತಲೂ ದೊಡ್ಡದು ಹೇಳ್ತೇನೆ ನಾನು ನಿಮಗೆ, ನಾವು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಎಂಥವರು ನಡೆದಾಡಿದ ನಾಡಿದ್ದು ಇದು ಈ ಸ್ಥಳ. ಭೂಷಣ ಅವರ ನಿಧನ ಆದಾಗ ಗವರ್ಮೆಂಟ್ ಆಫ್ ಫ್ರಾನ್ಸ್ ತನ್ನ ಅವರ ಶಿಷ್ಯಂದಿಗೆ ಅಂತ್ಯ ಸಂಸ್ಕಾರಕ್ಕೆ ಬರಲಿಕ್ಕೆ ಏರ್ಲೈನ್ಸ್ ಫ್ರೀ ಇಟ್ಟಿತ್ತು. ದಯವಿಟ್ಟು ನೆನಪಿನಲ್ಲಿಟ್ಟು, ಗವರ್ಮೆಂಟ್ ಆಫ್ ಫ್ರಾನ್ಸ್ ಇಲ್ಲಿ ಅವರ ಶಿಷ್ಯರು ಭಾರತಕ್ಕೆ ಅವರ ಅಂತ್ಯ ಸಂಸ್ಕಾರಕ್ಕೆ ಬರಬೇಕಾದ್ರೆ ತನ್ನ ಏರ್ಲೈನ್ಸನ್ನು ಫ್ರೀಯಾಗಿಟ್ಟಿತ್ತು. ಇಷ್ಟರ ಮೇಲಿಂದಲೇ ಆ ಮನುಷ್ಯನ ಸಾಮರ್ಥ್ಯ ಎಂಥದ್ದು ಅಂತನ್ನುವುದನ್ನು ನಾವು ಸಹಜವಾಗಿ ಪರಿಗಣಿಸ್ಬೋದು. ಇಲ್ಲಿ ಪ್ರೊಫೆಸರ್ ಪ್ರಿನ್ಸಿಪಲ್ ಜಿ ಬಿ ಸಜ್ಜನ್ರು ಇದ್ದರು, ಇಂಗ್ಲೀಷಿಗೆ ಇನ್ನೊಂದು ಹೆಸರೇ ಸಜ್ಜನ್, ಇಂಗ್ಲೀಷಿಗೆ ಇನ್ನೊಂದು ಹೆಸರೇ ಸಜ್ಜನ್, ಅಥವಾ ಸಜ್ಜನ್ ಅಂದ್ರೆ ಇಂಗ್ಲೀಷ್, ಇಂಗ್ಲೀಷ್. ಇಲ್ಲಿ ಗಣಾಚಾರ್ಯ ಅವರು ಇದ್ದರು, ಆ ಹಳೆ ಈಗ ಈ ಕಟ್ಟಡಗಳು ಇರಲಿಲ್ಲ, ಆ ಹಳೆ ಕಟ್ಟಡದ ಮುಂದೆ ಹಾಯ್ ಬರ್ತಿದ್ದೀವಿ ನಾವು, ಹಳೆ ಅಸೋಸಿಯೇಷನ್ ಆಫೀಸ್ ಮುಂದೆ. ಆ ದಂಡಿ ಕೋಲಿ ಒಳಗೆ ಲೈಟ್ ಹತ್ತಿತ್ತು ಅಂದರೆ ಇಂಥ ನಮ್ಮ ಪ್ರಿನ್ಸಿಪಾಲ್ರು ಇಂಗ್ಲೀಷ್ ಕ್ಲಾಸ್ ತೊಗೋತಾರತ್ತೆ ನಮಗೆ ಖಾತ್ರಿ, ಖಾತ್ರಿ. ಅಷ್ಟು ಅಧ್ಯಯನ ಮಾಡಿ ಒಳಗೆ ಕ್ಲಾಸ್ನ ಕಾಲು ಇಡುವಂಥ ಮಹಾನ್ ವ್ಯಕ್ತಿ ಅವರು ಇಂಗ್ಲೀಷ್ ಅಂದ್ರೆ ಗಣಾಚಾರ್ಯ. ಪ್ರೊಫೆಸರ್ ಕೃಷ್ಣಮೂರ್ತಿ ರಿಸರ್ವ್ ಬ್ಯಾಂಕಿನ ಡೆಪ್ಟಿ ಗವರ್ನರ್ ಆಗಿ ಹೋದರು. ಪ್ರೊಫೆಸರ್ ಡಾಕ್ಟರ್ ಕೃಷ್ಣಮೂರ್ತಿ, ಡಾಕ್ಟರ್ ಪ್ರೊಫೆಸರ್ ಕೃಷ್ಣಮೂರ್ತಿ
ಭಾರತದ ರಿಸರ್ವ್ ಬ್ಯಾಂಕಿನ ಡೆಪ್ಟಿ ಗವರ್ನರ್ ಆಗಿ ಹೋದಂಥವರು ಪ್ರೊಫೆಸರ್ ರಾವ್. ಒಮ್ಮೊಮ್ಮೆ ಮನಸ್ಸಿನಾಗ ಅನಿಸ್ತದೆ ಇವರೆಲ್ಲ ಎಲ್ಲಿ ಹೋದರು ಅಂತ, ಎಲ್ಲಿ ಹೋದರು, ಎಲ್ಲಿ ಹೋದರು ಅಂತ ಅನಿಸ್ತದೆ ಇಲ್ಲಿ. ಇದಕ್ಕೆ ಆವಾಗ ನಾನು ಏನಂತಿದ್ದೆ ಅಂತಂದರೆ, ವಿಜಯ್ ಕಾಲೇಜ್ ಅಂತ ನಾನು ಕರಿತಿರಲಿಲ್ಲ, ನಾನು ಇಲ್ಲಿ ಕಲಿಯುವಾಗ ನಾನು ಯೂನಿವರ್ಸಿಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ಯಾವ ಯೂನಿವರ್ಸಿಟಿನೂ ಇದನ್ನು ಮೀರಿಸಿರಲಿಲ್ಲ, ಮೀರಿಸಿರಲಿಲ್ಲ. ಇದಕ್ಕೆ ಅಪರೂಪದ ಉದಾಹರಣೆ ಅಂದರೆ ಕನ್ನಮಿಳಿ ಸರ್ ಇಲ್ಲೇ ಕುಂತಾರೆ, ಅವರು ಇಲ್ಲೇ ಇದ್ದವ್ರೆ, ಪ್ರೊಫೆಸರ್ ರಾವ್, ಪ್ರೊಫೆಸರ್ ರಾಮಾಚಾರ್, ಎವರಿಬಡಿ ಅಂತಹ ಶಿಕ್ಷಕರೆಲ್ಲರೂ ಇದ್ದರು. ಕೊಡುಗೆ ಅಂತನೋ ಶಬ್ದಕ್ಕೆ ನಾವು ಎಷ್ಟು ಸಣ್ಣ ಅರ್ಥ ಮಾಡಿಬಿಟ್ಟಿದ್ದೀವಿ ಅಂದರೆ, ಕೊಡುಗೆ ಅಂದರೆ ದಾನ, ದಾನ ಅಂದರೆ ದುಡ್ಡು. ನೋಡ್ರಿ, ನಮ್ಮ ಲಿಮಿಟೇಷನ್ ಎಷ್ಟು ಸಣ್ಣದಾಗಿಬಿಟ್ಟೆ. ಕೊಡುಗೆ ನೀವು ನನಗೆ ಮಾರ್ಗದರ್ಶನ ಮಾಡಿದ್ರೂ ಕೊಡುಗೆ, ನೀನೊಂದು ಕೆಲಸ ಈ ರೀತಿ ಚೆನ್ನಾಗಿ ಮಾಡಂತ ಹೇಳಿದ್ರೂ ಕೊಡುಗೆ. ನನ್ನ ದೃಷ್ಟಿಯಲ್ಲಿ ನೀನು ಇನ್ನೊಂದು ಚಲೋ ಕೆಲಸ ಮಾಡಪ್ಪ ಅಂತ ಹೇಳಿದ್ರೂ ಕೊಡುಗೆ. ಆದರೆ ನಾವು ಕೊಡುಗೆ ಈ ಶಬ್ದದ ಅರ್ಥ ಎಷ್ಟು ಸಣ್ಣದಾಗಿ ತಿಳ್ಕೊಂಡು ಬಿಟ್ಟಿವತ್ತಂದರೆ, ದುಡ್ಡು ಕೊಡಂತಾರೆ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ ಇಷ್ಟೇ.